ರಮೇನಾ ಅವರೇ ನೀವು ಆರಂಭದಲ್ಲಿ ಒಂದು ಮಾತನ್ನ ಹೇಳಿದ್ರಿ ನಾನು ಅದಕ್ಕೇನು ಹೇಳಕ್ ಹೋಗ್ಲಿಲ್ಲ ಬಟ್ ಅದೊಂದು ಪ್ರಶ್ನೆ ಕಾಡ್ತಾ ಇತ್ತು ಎಂಟು ಧರ್ಮ ಇದೆ ರಾಜ್ಯದಲ್ಲಿ ಅದರಲ್ಲಿ ಒಂದು ಧರ್ಮ ಮಾತ್ರ ಬಿಜೆಪಿಯವರು ಇಟ್ಕೊಂಡ್ಬಿಟ್ಟಿದ್ದಾರೆ ಉಳದವ್ರನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿ ಉಳದವ್ರನ್ನ ಮಾತ್ರ ನೀವು ಇಟ್ಕೊಂಡಿರೋದಾ ಇನ್ನೊಂದು ಧರ್ಮ ಬೇಡವಾ ನಿಮಗೆ ನಾವು ಒಂಬತ್ತು ಧರ್ಮನೂ ಇಟ್ಕೊಂಡಿದೀವಿ ನಾನು ಆಗ್ಲೇ ಸ್ಪಷ್ಟಪಡಿಸಿದ್ದೀನಿ ಅರುಣ್ ಬಡ್ಗೇರ್ ಅವರೇ ಇಲ್ಲ ಇಲ್ಲ ಬೇಕಾದ್ರೆ ರಿಪೀಟ್ ಮಾಡಿ ನೋಡಿ ರಿಪ್ಲೈ ಮಾಡಿ ನೋಡಿ ಅವ್ರು ಒಂದು ಧರ್ಮಕ್ಕೆ ಇದ್ರೆ ನಾವು ಒಂಬತ್ತು ಧರ್ಮನೂ ತಗೊಂಡು ಹೋಗ್ತಾ ಇದೀವಿ ಅನ್ನೋ ಮಾತನ್ನ ಓಕೆ ಆಯ್ತು ಹೇಳಿದ್ರೆ ಒಳ್ಳೇದಾಗ್ಲಿ ನಿಮ್ಮ ಪಕ್ಷಕ್ಕೆ ಆಗಲಿ ಬಟ್ ಒಂದು ಒಂದು ಪ್ರಶ್ನೆ ಧರ್ಮಸೇನ ಅವ್ರೆ ನಾನು ಆಗ್ಲೇ ಕೇಳ್ಬೇಕು ಅಂತ ಇದ್ದೆ ಅದಕ್ಕೆ ಐ ನೀವು ಇದಿರಿಲ್ಲ ನೀವು ನಮಗ್ ಬೇಕು ಧರ್ಮ ಧರ್ಮಸೇನ ಅವ್ರೆ ಧರ್ಮಸೇನವ್ರೆ ಪತ್ರಿಕಾ ಧರ್ಮ ಪತ್ರಿಕಾ ಧರ್ಮದಲ್ಲಿ ನಾನು ಇರಬೇಕಾಗತ್ತೆ ನಾನು ನಿಮ್ಮ ಕಡೆನೂ ಅವ್ರ ಕಡೆನೂ ಅಲ್ಲ ನಾನು ಪತ್ರಿಕಾ ಧರ್ಮದಲ್ಲಿ ಇರ್ತೀನಿ ನ್ಯೂಟ್ರಲ್ ಆಗಿರ್ತೀನಿ ಒಂದು ಪ್ರಶ್ನೆ ಬಿಜೆಪಿ ಅವರು ಪದೇ ಪದೇ ಅವಾಗಿಂದ ಕೇಳುತ್ತಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೇಳಿದರೆ ಅನೇಕ ಲೀಡರ್ಸ್ಗಳು ಕೂಡ ಹೇಳಿಕೆಯನ್ನ ಕೊಡ್ಬೇಕಾದ್ರು ಕೇಳಿದ್ದಾರೆ ಐ ಐಒನ್ ಇಸೋಜ್ ಅವರು ಅದಕ್ಕೆ ಉತ್ತರ ಕೊಡಬಹುದು ನೀವು ಕೊಡ್ತಿರೋ ಚರ್ಚ್ಗಳಿಗೆ ಮಸೀದಿಗಳಿಗೆ ಮಾತ್ರ ಹೋದ್ರಿ ದೇವಾಲಯಗಳಿಗೆ ಮಾತ್ರ ಹೋಗ್ಲಿಲ್ಲ ಸರ್ ನಾನು ಫಸ್ಟೇ ಹೇಳದ್ದಲ್ಲ ಸರ್ ಕನ್ಯಾಕುಮಾರಿನಲ್ಲಿ ವಿವೇಕಾನಂದ ಮೆಮೋರಿಯಲ್ ಹಾಲ್ ಇರೋದೆ ಅಲ್ಲಿ ವಿವೇಕಾನಂದ ರಾಕ್ ಇದೆ ವಿವೇಕಾನಂದ ಮೆಮೋರಿಯಲ್ ಹಾಲ್ ಇದೆ ಅಲ್ಲೇ ಪಕ್ಕದಲ್ಲೇನೆ ಇದಕ್ಕೆ ಅಲ್ಲೊಂದು ದೇವತೆ ಇದ್ದಾರೆ ಮೂಗಲ್ಲಿ ಒಂದು ಮೂಗ್ ಬಟ್ಟಿದೆ ಹಡಗ್ನಲ್ಲಿ ಬರ್ತಕ್ಕಂಥವ್ರು ಆ ಮೂಗ್ ಬಟ್ಟ ಮೇಲೆ ಬೀಳ್ತಕ್ಕಂತ ಬೆಳಕು ವಜ್ರದ ವಜ್ರದ ಮೂಗ್ಬಿಟ್ಟದು ಬೆಳಕನ್ನ ನೋಡಿ ಇಲ್ಲಿಗೆ ಬರ್ತಿದ್ರು ಅಂತ ಹೇಳಿ ಹಿಂದೆ ಪ್ರತೀತಿ ಇದೆಲ್ಲ ಪಾಪ ಬಿಜೆಪಿ ಬಿಜೆಪಿಯರ್ಗ ಗೊತ್ತಿಲ್ಲ ಅವ್ರಿಗೆ ಬರೀ ಯಾವ್ದ ತರಲೆಗಳ ರಾಜಕಾರಣ ಮಾಡ್ಕೊಂಡು ಹೋಗ್ತಾರೆ ಗೊತ್ತಿರ್ತಕ್ಕಂಥದ್ದು ನಮಗೆ ಕಾಂಗ್ರೆಸ್ ಈ ದೇಶದ ಇತಿಹಾಸ ಆಗ್ಲಿ ಧರ್ಮಗಳ ಇತಿಹಾಸ ಆಗ್ಲಿ ಗೊತ್ತಿರೋದು ನಮಗೆ ಅದೆಲ್ಲ ಬೇಕಾದ್ರೆ ಬಂದ್ರೆ ಬಿಜೆಪಿ ಬಿಜೆಪಿಯವ್ರಿಗೆಲ್ಲ ಬರೀ ಗೊಂದಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಗೊತ್ತಿರೋದು

ಈಗ ಕನ್ಯಾಕುಮಾರಿಗೆ ಹೋದಾಗ ಅಲ್ಲಿ ಒಂದು ಟೆಂಪಲ್ ಇತ್ತು ಅಥವಾ ಒಂದು ದೇವಸ್ಥಾನ ಇತ್ತು ಒಂದು ಚರ್ಚ್ ಇತ್ತು ಒಂದು ಮಸೀದಿ ಇತ್ತು ಇತ್ತು ಇತ್ತದಕ್ಕೆ ಹೋಗಿದ್ದಾರೆ ಇಲ್ಲದಿದ್ದಕ್ಕೆ ಇನ್ನೊಂದು ಕಡೆ ಹೋಗ್ತಾರೆ ಸಿ ನಮ್ಮಲ್ಲಿ ಒಟ್ಟಿಗೆ ಏನಿರಬೇಕು ಅಂದ್ರೆ ಎಲ್ಲಾ ಧರ್ಮವನ್ನು ಗೌರವಿಸ್ತಕ್ಕಂಥ ಮನೋಭಾವ ನಮ್ಮಲ್ಲಿ ಇರಬೇಕು ನನಗೆ ಒಂದೇ ಧರ್ಮ ಸಾಕು ಬೇರೆಯವರು ನಮ್ಗೆ ಬೇಕಾಗಿಲ್ಲ ಅಂತ ಹೇಳುವ ನೀತಿ ಏನಿದೆ ಬಿಜೆಪಿ ಇದ್ದು ಇದರಿಂದಾಗಿ ಇವತ್ತು ದೇಶದಲ್ಲಿ ಏಕತಾ ಯಾತ್ರೆ ಮಾಡಬೇಕಾದ ಅನಿವಾರ್ಯತೆ ಬಂತು ನೀವು ಫಸ್ಟ್ ಗೆ ಕೇಳಿದ್ರಿ ಏಕತಾ ಯಾತ್ರೆ ಯಾಕೆ ಪಕ್ಷ ಕಟ್ಟುವುದಕ್ಕೆ ಅಲ್ಲ ಕಾಂಗ್ರೆಸ್ಗೆ ಅಧಿಕಾರವೇ ಮುಖ್ಯ ಅಲ್ಲ ಅಧಿಕಾರ ಬರ್ತದೆ ಹೋಗ್ತದೆ ಅಧಿಕಾರ ಏನು ಎಲ್ಲರಿಗೂ ಯಾರ್ದು ಕಟ್ಟಿಟ್ಟು ಗುತ್ತಿ ಅಲ್ಲೇ ಹೋಗ್ಲಿ ದೇಶದ ಬಿಜೆಪಿಯವರು ಮಾಡ್ತಾ ಇಲ್ಲ ಇದರ ವಿರುದ್ಧ ನೋಡಿ ಗೌರವಿಸ್ತಿ ನೋಡಿ ಜೈನ ಧರ್ಮ ಇರಬಹುದು ನೀವ್ ಬಾಯಲ್ಲಿ ಹೇಳಿದ್ರೆ ಸಾಲದು ನಾವ್ ಎಲ್ಲರಲ್ಲೂ ಆದ್ರೆ ನೀವು ಬಾಯಲ್ಲಿ ಬಾಯಲ್ಲಿ ಹೇಳಿದ್ರೆ ಸಾಲದು ಬಾಯಲ್ಲಿ ಸಾಲು ಬಾಯಲ್ಲಿ ಹೇಳಿದ್ರೆ ನೀವ್ದ್ರಲ್ಲಿ ಹೇಳೋದು ಕೃತಿಯಲ್ಲಿ ಮಾಡ್ಬೇಕಲ್ಲ ನೀವ್ ಯಾರಲ್ಲಿ ಹೇಳೋದು ಎಲ್ಲಿ ಗೊತ್ತಾಗಬೇಕಲ್ಲಾ ನೀವ್ ಹೇಳೋದು ಬಾ ಅಲ್ವಾ ನೀವ್ ಯಾಕ ಬೇರೆ ದೇಹ ಮಾರೋಗ್ಯ ಮಾಡ್ತೀರಿ ನೀವ್ ಯಾಕಾಗಿ ಇವತ್ತು ಕ್ರಿಸ್ತ ಧರ್ಮವನ್ನ ದ್ವೇಷ ಮಾಡ್ತೀರಿ ದ್ವೇಷ ಮಾಡೋದಿಲ್ಲ ಎಲ್ಲ ಧರ್ಮವನ್ನ ದ್ವೇಷವನ್ನ ಮಾಡಿ ಹೀಗಾಗಿಯೇ ದ್ವೇಷದ ರಾಜಕಾರಣಿ ಬಿಜೆಪಿಯವರು ಈಶ್ವರಪ್ಪ ನೋಡಿ ಬಿಜೆಪಿ ಅವರಿಂದ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಮೂರ್ ಸಾವಿರದ ಐನೂರು ಕಿಲೋಮೀಟರ್ ಅನ್ನ ನಡೆಯಬೇಕಾದ ಅನಿವಾರ್ಯತೆ ಬಂತು ಈ ತೀರ್ಮಾನ ತಗೊಳ್ಬೇಕಾಗಿದ್ರೆ ಇಡೀ ದೇಶದಲ್ಲಿ ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಪಾದಯಾತ್ರೆ ದೇಶದ ಐಕ್ಯತಾ ಯಾತ್ರೆ ಮಾಡಬೇಕಾಗಿದ್ರೆ ಉಂಡು ಮಾಡಿ ಧರ್ಮ ಮತ್ತು ಅಂಬೇಡ್ಕರ್ ಅವರೇ ವಿರೋಧ ಮಾಡಿದ ತ್ರೀ ಸೆವೆಂಟಿ ಆರ್ಟಿಕಲ್ ನ ಎಪ್ಪತ್ತೈದು ವರ್ಷಗಳಾದರೂ ನಿಮಗೆ ತೆಗೆದೇ ಭಾರತದ ಜೊತೆಯಲ್ಲಿ ಜಮ್ಮು ಕಾಶ್ಮೀರವನ್ನು ಜೋಡಿಸ್ಲಿಕ್ಕೆ ನಿಮಗೆ ಆಗಲಿಲ್ಲ ಆ ಕೆಲಸವನ್ನ ಮೋದಿಜಿಯವರು ಬಿಜೆಪಿ ಸರ್ಕಾರ ಮಾಡಿದ್ದು ಜೋಡಿಸುವವರು ನಾವು ನೀವು ಒಡೆಯುವವರು ನೀವು ಅಂತ ಇಲ್ಲಿ ಗೊತ್ತಾಗೋದಿಲ್ವೇ ಅಲ್ಲರಿಯವರೆಗೆ ಎಲ್ಲಿವರೆಗೆ ಅಲ್ಲಿ ಸಮಾನತೆ ಬರ್ತದೆ ಎಲ್ಲಿವರೆಗೆ ಅದು ಅಗತ್ಯ ಇತ್ತು ಅಲ್ಲಿವರೆಗೆ ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನ ಉಳಿಸಿಕೊಳ್ಳಲಾಗಿತ್ತು ಹಿಂದೆ ವಾಜಪೇಯಿ ಅವರು ಐದು ವರ್ಷ ಆಳ್ವಿಕೆ ಮಾಡಿದ್ರಲ್ವಾ ಆವಾಗ ವಾಜಪೇಯಿ ಅವರು ಯಾಕೆ ತೆಗೆದುಕೊಳ್ಳಿಲ್ಲ ಅಂತ ಕೇಳುದಿಲ್ಲ ಅವ್ರು ಐದು ವರ್ಷ ಮಾಡುವಾಗ ಅಲ್ಲಿ ಆ ಪರಿಸ್ಥಿತಿ ಅಂದಿನ ಪರಿಸ್ಥಿತಿ ಸೂಕ್ತವಾಗಿರ್ಲಿಲ್ಲ ಸೂಕ್ತ ಸೂಕ್ತವಾಗಿ ಇದ್ದಿದ್ರೆ ಅಲ್ಲಿ ಯಾವಾಗಲೂ ತೆಗೆದಿತ್ತು

ಸಿಂಪಲ್ ಪ್ರಶ್ನೆ ನಾವು ಬಂದಾಗ ತ್ರೀ ಸೆವೆಂಟಿ ಅನ್ನ ನೀವು ಬಂದಾಗ ತ್ರೀ ಸೆವೆಂಟಿ ಏನ ಮತ್ತೆ ಹಾಕ್ತಿವಿ ಅಂತ ಹೇಳ್ತಾ ಇದ್ರೆ ಇದು ಯಾವ ಭಾರತ ಜೋಡೋ ಆಗತ್ತೆ ನಿಮ್ದು ಕಾಶ್ಮೀರವನ್ನೇ ಬೇಡ ಅಂತ ನೀವು ದೂರ ಇಡುವಂತ ಸಂದರ್ಭದಲ್ಲಿ ಅದಕ್ಕೆ ಸಪರೇಟ್ ಆಗೇ ಇರಲಿ ಅಂತ ನೀವು ಮಾಡುವವರು ಭಾರತವನ್ನ ಹೆಂಗ್ ಜೋಡಿಸ್ತೀರಾ ಅಂತ ಅವರ ಪ್ರಶ್ನೆ ಆಗಿದ್ದು ಎಸ್ ಒಂದು ಕಡೆಗೆ ಶಂಕರ್ ಶೆಟ್ಟಿ ಅವರೇ ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸೋದಾದ್ರೆ ಒಂದು ಕಡೆಗೆ ಈ ಭಾರತ್ ಜೋಡೋ ಒಂದು ಕಡೆಗೆ ಹೋಗ್ತಾ ಇದ್ದಾರೆ ರಾಜಸ್ಥಾನದಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನದ ಒಂದು ಕಡೆಗೆ ರಾಜಸ್ಥಾನದಲ್ಲಿ ಆಗ್ತಾ ಇರುವಂಥ ಗಲಾಟೆಗಳು ಒಂದ್ ಆಯಿತು ಅದು ಹೋಗಿ ಗೆಹ್ಲೋಟ್ ಅವರು ಕ್ಷಮೆ ಕೇಳುವಂತ ಪರಿಸ್ಥಿತಿ ಬಂತು ಗೋವಾದಲ್ಲಿ ನೋಡಿದ್ರೆ ಇಷ್ಟು ಬಿ ಜೆ ಪಿಗೆ ಹೋಗಿ ಸೇರಿಕೊಳ್ತಾರೆ ಕಾಂಗ್ರೆಸ್ನವರೆಲ್ಲ ರಾಜ್ಯದಲ್ಲಿ ನೋಡಿದ್ರೆ ಈ ಕಡೆ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯವರ ನನ್ನ ಟೀಮ ನಿನ್ನ ಟೀಮ ಅಂತ ಆಟ ನಡೀತಾ ಇದೆ ಎಲ್ಲವನ್ನ ನೋಡ್ತಾ ಇದ್ರೆ ಆ ಕಡೆಗೆ ಉತ್ತರ ಪ್ರದೇಶದವ್ರು ಹೇಳ್ತಾರೆ ನಮ್ಮ ರಾಜ್ಯಕ್ಕೆ ನೀವು ಜಾಸ್ತಿ ಟೈಮೇ ಕೊಟ್ಟಿಲ್ಲ ದೊಡ್ಡ ರಾಜ್ಯ ಅಂತ ಅವ್ರು ಕೇಳ್ತಾರೆ ಕಾಂಗ್ರೆಸ್ನವರು ಇವೆಲ್ಲ ನೋಡಿದ್ರೆ ಇದು ಕಾಂಗ್ರೆಸ್ ಜೋಡೋಣ ಇಲ್ಲ ಭಾರತ್ ಜೋಡೋಣ ಅಲ್ಲ ಈ ನೀವು ಕರೆಕ್ಟ್ ಕೆಲವು ಪಾಯಿಂಟ್ಸ್ ಕರೆಕ್ಟ್ ಪಾಯಿಂಟ್ ನೀವು ರೈಸ್ ಮಾಡಿದ್ದೀರಿ ಅರುಣ್ ಈಗ ಯು ಪಿ ಅಲ್ಲಿ ಜಾಸ್ತಿ ಪ್ಲೇಸ್ ಅವರು ಕವರ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಕರೆಕ್ಟ್ ಯು ಪಿ ದೊಡ್ಡ ಸ್ಟೇಟ್ ಕವರ್ ಮಾಡಬೇಕು ಅವರು ಮಾಡಲಿಲ್ಲ ಬಟ್ ಅದೇನು ಗೊತ್ತೊಂದು ಸ್ಟ್ರೈಟ್ ಲೈನ್ ಅಲ್ಲಿ ಅವರು ವಾಕ್ ಮಾಡ್ತಾ ಲೈನ್ ಅಲ್ಲಿ ಹೋಗ್ತಾರೆ ಅದು ಬಿಡಿ ಗು ಗುಜರಾತ್ ನೆಕ್ಸ್ಟ್ ಪೋಲ್ ಬೌಂಡ್ರಿ ನೆಕ್ಸ್ಟ್ ಚುನಾವಣೆ ನಡೆಯುವುದು ಗುಜರಾತ್ ಅಲ್ಲಿ ಗುಜರಾತ್ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶ ಅಲ್ಲಿ ಗುಜರಾತ್ ಸ್ಟೇಟನೇ ಎಂಟ್ರಾಗುದಿಲ್ಲ ದೊಡ್ಡ ದೊಡ್ಡ ಬ್ಯಾಡ್ ಪಾಯಿಂಟ್ ಅಂತ ಇದರಲ್ಲಿ ಗುಜರಾತ್ ಸ್ಟೇಟನ್ನು ಕವರ್ ಆಗಿದೆ ಎಲ್ಲಿ ಇಲೆಕ್ಷನ್ ಆಗ್ತದ ಇಮಿಡಿಯೇಟ್ ಆ ಅಲ್ಲಿ ಒಂದು ಪಾದರು ಪಾದಯಾತ್ರೆ ಒಂದು ಪಾದನೂ ಅಲ್ಲಿ ಕಾಲಿಡದೆ ಮುಂದೆ ಅದನ್ನು ದಪ್ಪ ಅದನ್ನು ಅಲ್ಲಿ ಹೋಗಲ್ಲ ರೂಟ್ ಸರಿ ಇಲ್ಲ ರೂಟ್ ಸರಿ ಇಲ್ಲ ಅಂತಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಡಿಬೇಟ್ ಮಾಡೋ ಗುಜರಾತ್ ತಲುಪಿದೆ ಅಂತ ಬೇಕು ಸ್ವಲ್ಪ ಆದರೂ ಡಿಬೇಟ್ ಮಾಡಬಹುದು ಇವರು ಮಹಾರಾಷ್ಟ್ರನ ಅಥವಾ ಮಧ್ಯಪ್ರದೇಶ ಹೋಗುವಾಗ ಎಲ್ಲ ಸ್ವಲ್ಪ ಡಿಬೇಟ್ ಮಾಡಿ ಹೋಗಬೋಯಿತು ಸಿ ಗುಜರಾತ್ ಯಾತ್ರೆ ಮಾಡೋದು ಮಾಡಿ ಅದು ಬಾರಿ ಇದು ಎಲ್ಲರೂ ಹೇಳ್ತಾರೆ ಗುಜರಾತ್ ಲಕ್ಷ ಲಕ್ಷ ಇರ್ತಾರೆ ಇವರೆಲ್ಲ ಏನಿಲ್ಲದೆ ಬರಂತ ಬರು ಮರುಭೂಮಿ ಆದಂಥ ತೆಲಂಗಾಣನ ಆಂಧ್ರಪ್ರದೇಶನ ಈ ಸ್ಟೇಟ್ಗಳಲ್ಲಿ ಹೋಗಿ ಏನು ಲಾಭ ಅಂತ ಅಟ್ ಲೀಸ್ಟ್ ಇಲೆಕ್ಷನ್ ಆಗುವಲ್ಲಿ ಎಲ್ಲಿ ಲಾಭ ಉಂಟು ಅಲ್ಲಿ ಮಾಡ್ಬೇಕು ಮತ್ತೊಂದು ನಮ್ಮ ಐವನ್ ಅವರ ಮಿತ್ರರು ಹೇಳಿದ್ರು ನಾವು ಚುನಾವಣೆಗೆ ನಮಗೆ ಪೊಲಿಟಿಕ್ಸ್ ಚುನಾವಣೆ ಗೆಲ್ಲುವುದೇ ಮುಖ್ಯ ಅಲ್ಲ ಅಂತ ಹೇಳಿ ಒಂದ್ ಹೇಳಿ ಹೇಳ್ತೇನೆ ಐವನ್ ಅವರೇ ಯಾವ ತನಕ ನೀವು ಚುನಾವಣೆಯಲ್ಲಿ ಸೋಲ್ತಾ ಸೋಲ್ತಾ ಹೋಗ್ತಾರ ಮುಂದೆ ಆ ಪಾರ್ಟಿನೂ ನಶಿಸಿ ಹೋಗ್ತದೆ ಇಲೆಕ್ಷನ್ ಪೊಲಿಟಿಕಲ್ ಇದ್ರಲ್ಲಿ ಇರುದೇ ದ್ ವಿಲೆಕ್ಷನ್ ಇಸ್ಗೆಟ್ ಯಾಕೆ ಚುನಾವಣೆಗೆ ಚುನಾವಣೆ ಯಾವುದೇ ಪಕ್ಷವಾಗ್ಲಿ ಚುನಾವಣೆ ಸೋಲ್ತಾ ಸೋಲ್ತಾರೆ ಕಡೆ ಬಿಟ್ಟೆ ಹೋಗ್ತಾರೆ ಈಗ ನೀವು ಹೇಳಿದ್ರೆ ಗೋವಾದಲ್ಲಿ ಬಿಟ್ಟು ಹೋದ್ರು ಹಾಗೆ ಹಾಕೋಯ್ತಾರೆ ಪಕ್ಷ ಯಾವ ಯೂಸ್ ಅಲ್ಲಿ ಅಷ್ಟೇ ಏನ್ ಗೊತ್ತ ವೀಕ್ ಆದಾಗ ಆ ಜನ ಜನ ಬಿಟ್ಟೇ ಹೋಗ್ತಾರೆ ಐಕ್ಯತಾ ಯಾತ್ರೆ ಶಂಕರ್ ಶೆಟ್ಟಿ ಅವರೇ ಐಕ್ಯತಾ ಯಾತ್ರೆ ಚುನಾವಣೆ ಗೆಲ್ಲಿಕೆ ಮಾಡುವುದು ಅಲ್ಲ ಅಂತ ನಾನು ಹೇಳಿದ್ದೇನೆ ಇದು ದೇಶದ ಸಮಸ್ಯೆಯನ್ನ ತಿಳಿಲಿಕ್ಕೆ ಯಾತ್ರೆ ನೀವು ಏನೇ ಹೇಳಿ ಯಾವುದೇ ಒಂದು ಅಲ್ಲ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಯಾತ್ರೆ ಮಾಡ್ತಾ ಅಂದ್ರೆ ಅದು ಒಂದು ವೋಟ್ ಗೇನಿಂಗ್ ಆಗಿ ಮಾಡ್ತಾರೆ ಇಲೆಕ್ಷನ್ ವಿನ್ನಿಂಗ್ ಆಗಿ ಮಾಡ್ತಾರೆ ಪಾರ್ಟಿ ಬೆಳಿಲಿಕ್ಕಾಗಿಯೇ ಮಾಡ್ತಾರೆ ನೀವ್ ಹೇಳಿದ್ರೆ ಅದಕ್ಕಾಗಿ ಆದಾಯ ಏನೂ ಇಲ್ಲ ಮೈನ್ ಇರೋದು ಪೊಲಿಟಿಕಲ್ ಅಜೆಂಡಾ ಪೊಲಿಟಿಕಲ್ ಅಂದ್ರೆ ವಿನ್ನಿಂಗ್ ದಿ ಇಲೆಕ್ಷನ್ ಗೆಟಿಂಗ್ ದಿ ವೋಟ್ಸ್ ದಟ್ ಇಸ್ ಮೈನ್ ಅಜೆಂಡಾ ಆಕ್ಚುಲಿ ಮತ್ತೆ ನೀವು ಆ ರೀತಿ ಹೇಳಿದ್ರೆ ಯಾರು ರೈವನ್ ಅವ್ರೆ